ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ, ದಿನಾಂಕ 16/5/2021. 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಬದುಕಿ ಬಾಳಿಹೋದ ಅಪೂರ್ವ ಪ್ರತಿಭೆ ಕುಮಾರವ್ಯಾಸ. 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಬದುಕಿ ಬಾಳಿಹೋದ ಅಪೂರ್ವ ಪ್ರತಿಭೆ ಕುಮಾರವ್ಯಾಸ, ಅಥವಾ ಗದುಗಿನ ನಾರಣಪ್ಪ ರಚಿಸಿದ ಗ್ರಂಥ ಕರ್ನಾಟಕ ಭಾರತ ಕಥಾಮಂಜರಿ, ಇಲ್ಲವೇ ಕನ್ನಡ ಭಾರತ ಅಥವಾ ಕುಮಾರವ್ಯಾಸ ಭಾರತವೆಂದು ಕರೆಯುವ ರೂಢಿಗತವಿದೆ. ಮಹಾಭಾರತದ 18 ಪರ್ವಗಳಲ್ಲಿ 10 ಪರ್ವಗಳನ್ನು ಬರೆದು ದಾಖಲಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇಯಾದ ಅದ್ವಿತೀಯ ಅವಿಸ್ಮರಣೆಗಳ ಕೊಡುಗೆಗಳನ್ನು ನೀಡಿದ್ದಾರೆ. ರೂಪಕ ಪ್ರತಿಮೆಗಳಿಂದ ಆಡು ಮಾತಿನ ಸೊಲ್ಲುಗಳನ್ನು ಧ್ವನಿಪೂರ್ಣವಾಗಿ ಬಳಸಿದ ಕುಮಾರವ್ಯಾಸ ಕರ್ನಾಟಕದ ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾರೆ. ಕನ್ನಡ ಭಾಷೆಯ ಸೊಗಸನ್ನು, ಸೊಬಗನ್ನು, ಧ್ವನಿಪೂರ್ಣತೆಯನ್ನು ತಲಸ್ಪರ್ಶಿಯಾಗಿ ಅಭಿವ್ಯಕ್ತಿಸಿದ ಕುಮಾರವ್ಯಾಸನನ್ನು ನೆನಪಿಸಿಕೊಳ್ಳುವುದು ಒಂದು ಸೃಜನಶೀಲ ಸಂಕೇತವೆಂದು ಭಾವಿಸಿರುವೆ. ನಮಸ್ಕಾರ.